ಔಷಧಿ ಜನರಿಗೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಏನಂದರೆ ಜನಕ್ಕೆಲ್ಲ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ, ಜನಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ, ತುಂಬ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗೋದು ಈಗ ಬೇರೆ ಕಡೆ ನಾವು ನೋಡಿದಾಗ 90 ರೂಪಾಯಿಗೆ 9 ರೂಪಾಯಿ ತುಂಬ ವ್ಯತ್ಯಾಸ. ಎಷ್ಟು ಪರ್ಸೆಂಟ್ ಹೊರಗಡೆಗಿನ್ನ ಇಲ್ಲಿ ಕಡಿಮೆ ಇದೆ ಸರ್, ಎಷ್ಟು ಪರ್ಸೆಂಟ್? 80% ಕಮ್ಮಿ ಇದೆ, ಕಡಿಮೆ ಇದೆ. 80% ಆದಾಗ ನಾನು 80 ರೂಪಾಯಿ ನಾನು ಬೇರೆ ಕಡೆ ಹೋಗಿ ತೊಗೊಳ್ತೀನಿ, 8 ರೂಪಾಯಿ ತೊಗೊಂಡು ಬರೋ ವ್ಯತ್ಯಾಸ. ಅದ್ರದ್ದು ಮೆಡಿಸಿನ್ ಎಫೆಕ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ತಾರೆ ಸರ್? ಅದಕ್ಕೋಸ್ಕರ ಜನ ಜಾಸ್ತಿ ಬರ್ತಾರೆ, ರಿಸಲ್ಟ್ ಇದ್ರೆ ಮಾತ್ರ ಜನ ಬರ್ತಾರೆ, ರಿಸಲ್ಟ್ ಇಲ್ಲ ಬರೋಲ್ಲ. ಇವಾಗ ತುಂಬ ಚೆನ್ನಾಗಿದೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ, ಜನರದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ರೆಸ್ಪಾನ್ಸ್ ಇದ್ರೆ ನಾವು ನಡೆಸೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಆಗಲ್ಲ. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಸರ್, ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ ನಿಮಗೆ ಅಥವಾ ಹೇಗೆ? ರೆಗ್ಯುಲರ್ ಇದ್ದಾರೆ, ಹೊಸ ಕಸ್ಟಮರ್ ಬರ್ತಾ ಇದ್ದಾರೆ. ಅದು ಏನಂದರೆ ಏನಾಗಿದೆ ಅಂದರೆ ಈಗ ಜನೌಷಧಿ ಅನ್ನೋದು ತುಂಬ ಫೇಮಸ್ ಆಗ್ತಾ ಇದೆ, ಯಾಕೆಂದರೆ ಅಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಇನ್ನೂ ಬರ್ತಾ ಬರ್ತಾ ಜಾಸ್ತಿ ಆದರೆ ಜನೌಷಧಿ ತುಂಬ ಒಳ್ಳೆಯದು. ಸರ್, ಯಾವ ಯಾವ ಕಾಯಿಲೆಗಳಿಗೆ ಜಾಸ್ತಿ ಬೇಡಿಕೆ ಇದೆ ಸರ್? ಡಯಾಬಿಟಿಕ್ಕು, ಬಿ ಪಿ ಟ್ಯಾಬ್ಲೆಟ್ ಇದೆ, ಆಲ್ಮೋಸ್ಟ್ ಕ್ಯಾನ್ಸರ್ ಟ್ಯಾಬ್ಲೆಟ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಈ ಥರ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಇಲ್ಲೇ ನಮಗೆ ಬೇರೆ ಕಡೆ ಹೋದರೆ 2000-3000 ಎಲ್ಲ ನಮ್ಮ ಹತ್ರ 1600-1000 ಸಿಗ್ತದೆ. ಯಾಕೆಂದರೆ ಅದೆಲ್ಲ ಆತ್ರಲ್ಲೆಲ್ಲ ನಾವು ಲಾಭ ಇಟ್ಕೊಳ್ಳಲ್ಲ, ನಮ್ಗೆ ಏನು ರೈಟ್ ಬಂದಿದೆ ಆ ರೈತ ನಾವು ಅದು ಕೊಡ್ತೀವಿ. ಯಾಕೆಂದರೆ ಕ್ಯಾನ್ಸರ್ ಪೇಷಂಟ್ ಬಗ್ಗೆ ನಮ್ಗೆ ಗೊತ್ತಿರ್ತದೆ, ಈಗ ಬೇರೆ ಕಡೆ ಎಲ್ಲ 4000-5000 ಆ ಥರ ಇದ್ದಾಗ ನಾವು ನೋಡಿ ನಮ್ಗೇನು ರೈಟ್ ಬರ್ತಾ ಆ ರೈಟ್ ಕೊಟ್ಬಿಡ್ತೀವಿ ಆ ಥರ. ಸರ್, ಯಾವ ವಯಸ್ಸಿನ ಇವರು ಗ್ರಾಹಕರು ನಿಮ್ಮ ಹತ್ರ ಬರ್ತಾರೆ ಸರ್? 20 ಇಯರ್ಸಿಂದ 65 ಇಯರ್ಸ್. ನಾನು 3-4 ಇಯರ್ಸಿಂದ ತೊಗೊತಾ ಇದ್ದೇನೆ, ನನಗೇನು ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಆಗಿಲ್ಲ. ಟ್ರಯಲ್ ತೊಗೊಂಡಾದರೆ ಅದು ಕಂಟಿನ್ಯೂ ಮಾಡ್ಕೊಂಡು ನನಗೆ ಫೈನಾನ್ಷಿಯಲಿ ತುಂಬ ಸೇವ್ ಆಗುತ್ತೆ. ನಾನು ಯಾವಾಗಲೂ 3500 ರೂಪಾಯಿ ಕೊಡೋದು, ಈಗ 1000 ರೂಪಾಯಿ ಕೊಡೋದಾಗುತ್ತೆ. ಮಂತ್ಲಿ ನಿಮಗೆ 3500 ಖರ್ಚಾಗ್ತಾ ಇತ್ತು? ಓಕೆ. ಸೊ ಮೆಡಿಸಿನಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ? ಈಗ ಒಂದು ಲೆವೆಲ್ ಇದೆ, ಶುಗರ್ ಲೆವೆಲ್ ಮೊದಲು ವೇರಿಯೇಷನ್ ತುಂಬ ತಗೊಂಡಲ್ಲಿ ಮೈನರ್ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ.